ಹೆಸರು ಮಹೇಶ್ ಅಂತ. ಎಲ್ಲರಿಗೂ ನನ್ನ ಮಹೇಶ್ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಮೊದಲೇ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಇದು ಎರಡನೇ ವೀಡಿಯೋ ಮಾಡ್ತಾ ಇದ್ದೀನಿ. ವೀಡಿಯೋ ಮಾಡೋ ಉದ್ದೇಶ ಏನಂದರೆ, ಎಸ್ಪೆಷಲಿ ನಾನು ಮೈಸೂರು ರೆಸಿಡೆನ್ಸ್ ಆಗಿರೋದ್ರಿಂದ ಮೈಸೂರಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು, ಬಿಟಾ ಮುಗಿದ್ಮೇಲೆ ಏನು ಮಾಡಬೇಕು ನಮ್ಮ ವಿದ್ಯಾರ್ಥಿಗಳು, ಎಸ್ಪೆಷಲಿ ಎಷ್ಟೊಂದು ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಬೇಟಾರೆ ಕೇಳ್ತೀನಿ, ಏನು ಮಾಡ್ತೀರಪ್ಪ ನೆಕ್ಸ್ಟ್ ಅಂತ. ಸರ್ ನೋ ಐಡಿಯಾ ಅಂತಾರೆ. ನೋ ಐಡಿಯಾ ಅಂತಂದ್ರೆ ಏನು? ಅದಕ್ಕೆ ಒಂದು ಗುರಿ ಇರಬೇಕಲ್ವ, ಒಂದು ಆಂಬಿಷನ್ ಇಟ್ಕೊಂಡಿರ್ಬೇಕಲ್ವ. ಒಂದು ಇನ್ನೊಬ್ಬ ಸ್ಟೂಡೆಂಟ್ ಕೇಳಿದೆ, ಏನು ಮಾಡ್ತೀಯಾ? ಸರ್ ನೋಡಬೇಕು, ಸಾಧ್ಯವಾದರೆ ನಮ್ಮ ಅಪ್ಪ ಮದುವೆ ಮಾಡಿಬಿಡ್ತಾರೆ ಸರ್ ಅಂತ. ಮದುವೆ ಮಾಡಿದ ಅದೇ ಲೈಫಾ? ಲೈಫ್ ಅಲ್ಲ, ನಮ್ಮ ಗುರಿ ಒಂದು. ಇನ್ನೊಬ್ಬ ಸ್ಟೂಡೆಂಟ್ ಕೇಳಿದೆ, ಸರ್ ನಾನು IAS ಮಾಡಬೇಕು ಅಂತ. IAS ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಅವ್ನ ಗೋಲ್ 100% ಅಂತ ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ 80% IAS ಆಗಲಿಲ್ಲ ಅಂದರೆ KSR ಮಾಡ್ತಾರೆ. ನೀನು KAS ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲ ಅಟ್ಲೀಸ್ಟ್ SDFDA ಕಾಂಪಿಟೇಟಿವ್ ಎಕ್ಸಾಮ್, ಸಣ್ಣ ಪುಟ್ಟದ್ದು ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ ರೇಂಜ್ದೆಲ್ಲ ಎಕ್ಸಾಮ್ಸ್ನ ಪಾಸ್ ಆಗ್ಬೋದು. ಅದು SDFDA ಪಾಸ್ ಆಯ್ತೀನಿ ಅಂತಂದರೆ ಏನು ಮಾಡಲ್ಲ. ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ, ಅರೇ ನೀವು 80% ಅಂದ್ಕೊಂಡ್ರೆ ಅಟ್ಲೀಸ್ಟ್ 60% ಆಗ್ತೀರಾ, 60% ಸಾಕು BCOM ಅಂತಂದರೆ ಅಟ್ಲೀಸ್ಟ್ 2nd class ಬರ್ತೀರಾ, 2nd class ಪಾಸ್ ಆಯ್ತೀನಿ ಅಂತಂದರೆ 3rd class ಬಂದ್ಬಿಡ್ತೀರಾ. ಅಯ್ಯೋ ಸರ್ 3rd class ಪಾಸ್ ಆದ್ರೆ ಸರ್ ಸರ್ ಇಂಗ್ಲೀಷು ಮತ್ತೊಂದು ಅಂತಂದರೆ ಫೇಲೇ ಆಗ್ಬಿಡ್ತಾರೆ ಮಕ್ಕಳು. ಹಾಗಾಗಿ ನಮ್ಮ ಗೋಲು ದೊಡ್ಡದಾಗಿದ್ದಾಗ ಅದನ್ನು ಚಿಕ್ಕದಾಗಿ ನಾವು ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮತ್ತೊಂದು ನಾನು ಈಗ ಡಿಸ್ಕಸ್ ಮಾಡ್ತಾರೋ ಉದ್ದೇಶ ಇನ್ನೊಂದೇನೆಂದರೆ, ಈ BCOM ಮುಗಿದ್ಮೇಲೆ ಏನು ಮಾಡಬೇಕು, ಅಥವಾ ಎಸ್ಪೆಷಲಿ ಈ ಸಲ ಫೈನಲ್ ಇಯರ್ BCOM ಇರೋವಂಥ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು ಏನಂತಂದರೆ, BCOM ಮುಗಿದ್ಮೇಲೆ ಏನೇನು ಮಾಡೋ, ಅವಕಾಶಗಳು ಎಷ್ಟೊಂದಿದೆ. BCOM ಜೊತೆಲೆ ನೀವು ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಒಂದಷ್ಟು ಕಡೆ ಟ್ಯೂಷನ್ ಕೊಡ್ಬೋದು ಅಥವಾ ಕೋಚಿಂಗ್ ಕ್ಲಾಸ್ ಹೋಗ್ಬೋದು. ಜೊತೆಗೆ BCOM ಜೊತೆಲೆ ಟ್ಯಾಲಿ ಮಾಡ್ಬೋದು, ಸ್ಯಾಪ್ ಅಂತ ಒಂದು ಹೊಸ ಕೋರ್ಸ್ಗಳಿದೆ ಅದು ಮಾಡ್ಬೋದು. ಜೊತೆಗೆ DTP ಕಲಿಬೋದು, ಬೇಸಿಕ್ ಕಂಪ್ಯೂಟರ್ಸ್ನ ತಿಳ್ಕೊಳ್ಬೋದು. ಇದನ್ನೆಲ್ಲನೂ ಅಡಿಷ್ನಲ್ ಕ್ವಾಲಿಫಿಕೇಷನ್ ಆಗಿ ಮಾಡ್ಕೊಂಡ್ರೆ ನೆಕ್ಸ್ಟು ಅಕೌಂಟೆಂಟ್ ಆಗೋ, ಅಸಿಸ್ಟೆಂಟ್ ಅಕೌಂಟೆಂಟ್ ಆಗೋ, ಅಥವಾ ಆಡಿಟರ್ ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಇದು ತುಂಬ ಪೂರಕವಾಗಿ ಕೆಲಸ ಇರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಈ BCOM ವಿದ್ಯಾರ್ಥಿಗಳು ಬೇಕಾದಷ್ಟು ವಿಪುಲವಾದಂಥ ಅವಕಾಶಗಳಿವೆ. ಏನು ಅವಕಾಶಗಳಿವೆ BCOM ಮುಗಿದ್ಮೇಲೆ? ನೀವು MCOM ಮಾಡ್ಬೋದು, MBA ಮಾಡ್ಬೋದು, MLIP ಮಾಡ್ಬೋದು, ಮತ್ತು MBA ಮಾಡ್ಬೋದು. ಎಷ್ಟೊಂದು ಅವಕಾಶಗಳು ನಾವಲ್ಲಿ ನಾವು ನೋಡ್ತೀವಿ. ಈ ಅವಕಾಶಗಳು ಸ್ಟಡಿ ಮಾಡಲಿಲ್ಲ ಸರ್ ಬೇಡ, ನಾನು BCOM ಮುಗಿದ್ಮೇಲೆ ಒಂದು ಜಾಬ್ ತಗೊಳ್ಬೇಕು, ಪ್ರೈವೇಟ್ ಜಾಬ್ ಆಗ್ಬೋದು, ಗೌರ್ಮೆಂಟ್ ಜಾಬ್. ಪ್ರೈವೇಟ್ ಜಾಬಲ್ಲಿ ಬೇಕಾದಷ್ಟು ಅವಕಾಶಗಳಿವೆ. ಪ್ರೈವೇಟ್ ಜಾಬ್ ತಗೊಳ್ಬೇಕಾದ್ರೆ ಒಂದಷ್ಟು ಟ್ಯಾಲೆಂಟ್ಸ್ ಇರಬೇಕು BCOM ಅಲ್ಲಿ ಮುಗಿದ್ಮೇಲೆ ಅಡಿಷ್ನಲ್ ಕ್ವಾಲಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ. ಇಲ್ವಾ ಬೇಡ ಸರ್ ನಮ್ಮ BCOM ಮುಗೀತು, BCOM ಮುಗಿದ್ಮೇಲೆ ನಾವೇನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಸರ್. ನಾವು ಡಿಸೈಡ್ ಮಾಡೋಕೆ ನೀವೇ ಯಾರು? ಆ್ಯಕ್ಚುಲಿ ನಿಮ್ದೊಂದಷ್ಟು ಥಾಟ್ಸ್ ಇದ್ದರೆ ಅದಕ್ಕೆ ಸಪೋರ್ಟಿಂಗ್ ನಾವು ಹೆಲ್ಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ IBPS ಎಕ್ಸಾಮಿನೇಷನ್ ಅಂತಂದಿದೆ, ಗೊತ್ತಿರಬೇಕು ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ. ಬ್ಯಾಂಕಿಂಗ್ನಲ್ಲಿ ಸೆಲೆಕ್ಷನ್ ಆಗಬೇಕು ಅಂತ, ಎಸ್ಪೆಷಲಿ ಇವತ್ತು ಸ್ಟೇಟ್ ಬ್ಯಾಂಕ್ ಗ್ರೂಪ್ಸ್ SBI ಗ್ರೂಪ್ನಲ್ಲಿ ಅಪಾಯಿಂಟ್ ಆಗಬೇಕು ಅಂತಂದರೆ SBIನವರೇ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಕ್ಲರ್ಕು, ಆಫೀಸರ್ ಪೋಸ್ಟ್ ಅಂತ ನಾವು ನೋಡ್ತೀವಿ. ನೋಡಿ, ನನ್ನ ಮನೆಯ ಒಂದು ಬೆಕ್ಕು ನನ್ನ ಬಿಡ್ತಾ ಇಲ್ಲ, ಅದು ಒಂದು ಆ್ಯಕ್ಚುಲಿ ಒಂದು ಶೇರ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಸುಮ್ಮಿರ್ಬೇಕು. ಹಾಂ, ಜೊತೆಗೆ ನೋಡಿ, BCOM IBPS ಎಕ್ಸಾಮಿನೇಷನ್ ಅಂತಿದೆ. IBPSಲ್ಲಿ ಕ್ಲರ್ಕು, ಆಫೀಸರ್ ಪೋಸ್ಟು. ನೀವು ಬ್ಯಾಂಕ್ಗಳಲ್ಲಿ ನೋಡಿದ್ರೆ ಇವತ್ತು ಎವ್ರಿ 2 kilometers ಒಂದೊಂದು ನ್ಯಾಷನಲೈಸ್ ಬ್ಯಾಂಕ್ಗಳನ್ನ ಓಪನ್ ಮಾಡಿದ್ರೆ, ಹಾಗೆ ಆಪರ್ಚುನಿಟೀಸು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಆ ಬ್ಯಾಂಕ್ನಲ್ಲಿ ನಾವು ಕೆಲಸ ತಗಬೇಕು ಅಂದರೆ ಏನೇನು ಮಾಡಬೇಕು? ಬ್ಯಾಂಕ್ನ ಕೆಲಸ ತಗಬೇಕು ಅಂದರೆ IBPS ಎಕ್ಸಾಮಿನೇಷನಲ್ಲಿ ನಾವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದಷ್ಟು ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಪ್ರಾಪರ್ ವೇಲಿ ಓದಿದ್ರೆ ನಾವು ಬ್ಯಾಂಕ್ ಎಕ್ಸಾಮ್ನ ಕ್ಲಿಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ಮೈಸೂರು ವಿದ್ಯಾರ್ಥಿಗಳಿಗೆ ನಾನು ನನಗೆ ಹೆಚ್ಚು ಹೆಚ್ಚು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಯ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು, ವಂದನೆಗಳು.